ನಾವು ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ಆ ಬಿಸ್ನೆಸ್ ಆಗಿಬರುತ್ತಾ ಅನ್ನುವಂಥದ್ದು ಮೊದಲಿಗೆ ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಯಾವುದೇ ರಾಶಿ ವೈಸ್ ಆಗಬಹುದು ಅಥವಾ ಲಗ್ನ ಕುಂಡಲಿಯಲ್ಲಿ ನಾವು ನೋಡಕೋದ್ರೆ ದಶಮಸ್ಥಾನ ಭಾಗ್ಯಸ್ಥಾನ ಒಂದು ಗ್ರಹಗಳ ಇರುವಿಕೆಯ ಆಧಾರದ ಮೇಲೆನೂ ನಾವು ಯಾವ ಒಂದು ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಮಾಡಿದ್ರೆ ಒಂದು ಶುಭ ಫಲ ಕೊಡುತ್ತೆ ಮತ್ತೆ ಲಾಭವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಬಹುದು ಮತ್ತೆ ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಏನೋ ನಿಮಗೆ ಈ ಬಿಸ್ನೆಸ್ ಆಗಿ ಬರುತ್ತೆ ಅಥವಾ ಕ್ಲಾತ್ ಆಗಿ ಬರುತ್ತೆ ಅಥವಾ ಲಿಕ್ವಿಡ್ ಸಂಬಂಧಪಟ್ಟ ಆಗಿ ಬರುತ್ತೆ ಮಾಡಿ ಅಂತ ಹೇಳ್ಬಹುದು ಸೊ ಅದಕ್ಕೆ ಲಿಕ್ವಿಡ್ಗೆ ಸ್ವಲ್ಪ ದುಡ್ಡು ಇದೆ ಜಾಸ್ತಿ ನನಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಒಂದು ಯಾವುದಾದ್ರೂ ಲಿಕ್ವಿಡ್ ಅಂತ ಹೇಳಿದ್ರೆ ನೀರಂದು ಒಂದು ಪ್ಲಾಂಟ್ ಇಡುವಂಥದ್ದು ಅಥವಾ ಇನ್ನು ಸ್ವಲ್ಪ ಲೈಸೆನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಏನಾದರೂ ಈ ಪೆಟ್ರೋಲಿಯಂಗೆ ಸಂಬಂಧಪಟ್ಟಂಥದ್ದು ಇದಕ್ಕೆಲ್ಲ ಬಂಡವಾಳ ಹೂಡಿಕೆ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಆದರೆ ನೀವು ಈ ವರ್ಷದಲ್ಲಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಸಾಮಾನ್ಯವಾಗಿ ಲಿಕ್ವಿಡ್ಗೆ ಸಂಬಂಧಪಟ್ಟಂಥದ್ದು ಆಗುತ್ತೆ ಅಂತ ನೀವು ಬಂಡವಾಳ ಹಾಕಿದ್ರೂ ಸಹ ಸಾಮಾನ್ಯವಾಗಿ ಗೋಚಾರದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎರಡೂ ನೋಡಬೇಕಾಗುತ್ತೆ ಜಾತಕ ಯೋಗಗಳು ವರ್ಷ ಫಲವನ್ನ ನೋಡಬೇಕಾಗುತ್ತೆ ಜಾತಕದಲ್ಲಿ ಚೆನ್ನಾಗಿದೆ ಲಿಕ್ವಿಡ್ ಸಂಬಂಧಪಟ್ಟಂಥದ್ದು ಆದರೆ ಈ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈತ ಅಭಿವೃದ್ಧಿ ಆಗಲ್ಲ ಎರಡು ಮೂರು ವರ್ಷದಲ್ಲಿ ಅನ್ನುವಂಥದ್ದು ಇರುತ್ತೆ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಏಳುವರೆ ವರ್ಷ ಸಾಡೆ ಸಾತ್ ಅಂತ ಬರುತ್ತೆ ಆ ಸಾಡೆ ಸಾತಲ್ಲಿ ಅಲ್ಲಿ ಏಳುವರೆ ವರ್ಷದಲ್ಲಿ ಎರಡೂವರೆ ವರ್ಷ ಜನ್ಮದಲ್ಲಿ ಇರ್ತಾನೆ ಇನ್ನ ಎರಡೂವರೆ ವರ್ಷ ಪಕ್ಕದ ರಾಶಿ ಇನ್ನ ವರ್ಷ ಪಕ್ಕದ ರಾಶಿಗಳಲ್ಲಿ ಇದ್ದೇ ಇರುತ್ತೆ ಸೊ ಈ ಎರಡೂವರೆ ವರ್ಷದಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಸಾಲಕ್ಕೆ ಸಿಕ್ಕಾಕೋಬೇಕು ಅನ್ನುವಂಥದ್ದು ಯೋಗಗಳು ಇರುತ್ತೆ ಇದು ವರ್ಷ ಫಲ ಅಂತ ಹೇಳ್ತೀವಿ ಮತ್ತೆ ಒಂದು ವರ್ಷಕ್ಕೊಂದೊಂದ್ಸತಿ ಗುರುಬಲ ಇರುತ್ತೆ ಒಂದು ವರ್ಷ ಗುರುಬಲ ಇರಲ್ಲ ಗುರು ಚೇಂಜ್ ಆಗ್ತಾ ಇದ್ರೆ ಆಗೂ ಸಹ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಲಾಸ್ ಇರುತ್ತೆ ಇದನ್ನೂ ಸಹ ನಾವು ಗೋಚಾರದ ವಿಚಾರದಲ್ಲಿನು ಕೆಲವು ಅಂಶಗಳನ್ನು ತಿಳ್ಕೊಬೇಕಾಗುತ್ತೆ ಮತ್ತೆ ಮೂರನೆಯದಾದಂತಹದ್ದು ನೀವು ಇಡುವಂತಹ ಒಂದು ಮಳೆಗೆ ಆಗಬಹುದು ಆ ಮಳೆಗೆ ಎಷ್ಟು ಮಟ್ಟಿಗೆ ವಾಸ್ತು ಪ್ರಕಾರವಾಗಿದೆ ಯಾವ ದಿಕ್ಕು ಹಾಗೆ ಬರುತ್ತೆ ನಿಮ್ಮ ರಾಶಿ ವೈಸು ಅನ್ನೋದ್ದು ತಿಳ್ಕೊಬೇಕಾಗುತ್ತೆ ನಂತರ ನೀವು ಏನು ಈ ವಾಸ್ತು ಅಂತ ನಾವು ನೋಡಿದಾಗ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ನೀವು ಏನಾದ್ರೂ ಒಂದು ಆಫೀಸ್ ಒಂದು ಮಾಡಬೇಕು ಒಂದು ರಿಯಲ್ ಎಸ್ಟೇಟ್ ಮಾಡಬೇಕು ಅಥವಾ ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಕುತ್ಕೊಳ್ಳುವಂತಹ ದಿಕ್ಕು ಯಾವ ರೀತಿ ಇರಬೇಕು ಯಾವ ಮೂಲೆಯಲ್ಲಿ ಕೆಲಸಗಾರ ಇರಬೇಕು ಇದನ್ನು ಸಹ ಪರಿಗಣನೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳು ತಿಳ್ಕೊಳ್ಬೇಕಾಗುತ್ತೆ ಶಾಸ್ತ್ರದಲ್ಲಿನೂ ನಿಖರವಾಗಿದೆ ನಾವು ಇವತ್ತು ಬಿಸ್ನೆಸ್ ನಿಮ್ಗೆ ಆಗಿ ಬರುತ್ತೆ ಮಾಡಿ ಅಂತ ಹೇಳಿ ಯಾವುದೋ ಒಂದು ಬಿಸ್ನೆಸ್ ಹೇಳಿದ್ರೆ ಅದು ಮಾಡುವಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ಬೋದು ಅಥವಾ ಅದ ಮಾಡುವಂತಹ ಲಾಭಾಂಶ ಹೇಗೆ ಬರುತ್ತೆ ಅಂತಾನು ನಾವು ಶಾಸ್ತ್ರದಲ್ಲಿ ದಶ ಆಧಾರದ ಮೇಲೇನೂ ತಿಳ್ಕೋಬಹುದು ಸಾಮಾನ್ಯವಾಗಿ ನೋಡಿ ದಶ ಅಂತ ಹೇಳಿದ್ರೆ ಏನು ಸಾಮಾನ್ಯವಾಗಿ ಈ ದಶದ ಬಗ್ಗೆ ಕೆಲವರಿಗೆ ತಿಳಿದಿರುತ್ತೆ ಕೆಲವರಿಗೆ ತಿಳಿದಿರೋದಿಲ್ಲ ಸಾಮಾನ್ಯವಾಗಿ ಜನರಲ್ ಮಾಹಿತಿ ಅಂತ ಹೇಳಿದ್ರೆ ಶುಕ್ರ ದಶೆ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಾರೆ ಮಕ್ಕಳು ಎಜುಕೇಶನ್ ವಿಚಾರಕ್ಕೆ ರಾಹು ದಿಶೆಯನ್ನು ಸ್ವಲ್ಪ ತಿಳ್ಕೊಂಡಿರ್ತಾರೆ ರಾಹು ದಶೆ ಅಂದ್ರೆ ಚಂಚಲ ಮನಸ್ಸು ಕೊಡುತ್ತೆ ಓದೋದ್ರಲ್ಲಿ ಬ್ರೇಕ್ ಮಾಡುತ್ತೆ ಅನ್ನುವಂಥದ್ದು ಕಾಮನ್ ಆಗಿರುವಂಥದ್ದು ಸಾಮಾನ್ಯವಾಗಿ ಶುಕ್ರ ನೀಚನಾಗಿದ್ದು ವ್ಯಯಕಾರಕನಾಗಿದ್ರೆ ಅಥವಾ ಧನಾಧಿಪತಿ ಗುರು ದ್ವಿತೀಯ ಸ್ಥಾನದಲ್ಲಿದ್ದು ಅದು ನೀಚ ಸ್ಥಾನದಲ್ಲಿ ಆಗಿದ್ರೆ ಅಂತಹ ಸಂದರ್ಭದಲ್ಲಿನೂ ಸಹ ಏನಾಗುತ್ತೆ ಆ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಒಂದು ಕ್ಲಾತ್ ಮೇಲೆ ಇಂಟ್ರೆ ಇಂಟ್ರೆಸ್ಟ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಸಹ ಲಾಸ್ ಆಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಆಗಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ಅಹ್ ಧನಾಧಿಪತಿನೂ ಸಹ ಏನಾಗಿದ್ದಾನೆ ಲಗ್ನಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ನೀಚ ಆಗಿದ್ದಾನೆ ಆಗ ನೀವೆಷ್ಟೇ ಬಂಡವಾಳ ಹಾಕಿದ್ರು ಲಾಭ ತೆಗೆದುಕೊಳ್ಳಕ್ ಮತ್ತೆ ಅದರ ಜೊತೆಗೆ ದಶಮ ಸ್ಥಾನದಲ್ಲಿ ರಾಹು ಅಥವಾ ಕೇತು ಗ್ರಹ ಏನಾದ್ರೂ ಒಂದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಎತ್ತಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಅಥವಾ ನಿಮಗೆ ಕುಟುಂಬದಲ್ಲಿ ಯಾರೊಬ್ಬರ ಚೆನ್ನಾಗಿರುತ್ತೋ ಅವರ ಹೆಸರಲ್ಲೇ ನೀವೇನಾದ್ರೂ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಇದನ್ನು ಸಹ ಶಾಸ್ತ್ರದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ತಿಳ್ಕೊಳ್ಬೇಕಾಗಿರುವಂತದ್ದು ಅಂಶ ಆಗಿರುತ್ತೆ ಮಾಡೋ ಬಿಸ್ನೆಸ್ ಏನು ಅಂತ ತಿಳ್ಕೊಬೇಕು ಉದಾಹರಣೆಗೆ ಈಗ ಒಂದು ಚಿಕ್ಕ ಬಿಸ್ನೆಸ್ ಹೇಳ್ತೇನೆ ಬ್ಯೂಟಿ ಪಾರ್ಲರ್ ಅಂತ ಇಟ್ಟಿರ್ತೀರ ಅನ್ಕೊಳ್ಳಿ ಸೊ ಅದು ನಿಮ್ಗೆ ಬರುತ್ತಾ ಅನ್ನೋವಂಥದ್ದು ನಾವು ತಿಳ್ಕೊಬೇಕಂದ್ರೆ ಆ ಬ್ಯೂಟಿ ಪಾರ್ಲರ್ ಅಂತ ಹೇಳಿದ್ರೆ ಶುಕ್ರನಿಗೆ ಸಂಬಂಧಪಟ್ಟಂತಹದ್ದು ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಉಚ್ಚ ಸ್ಥಾನದಲ್ಲಿದ್ರೆ ನೀವು ಅದರಲ್ಲಿ ಬಹಳ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಾಧಿಪತಿಗಳು ಹಾಕ್ತೀರಾ ಅಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಇಂಟರ್ನ್ಯಾಷನಲ್ ರೀತಿಯಲ್ಲಿ ನೀವು ವ್ಯವಹಾರವನ್ನು ಮಾಡ್ತೀರಾ ಅನ್ನುವಂಥದ್ದು ನಾವು ತಿಳ್ಕೊಬಹುದು ಅದೇ ಶುಕ್ರ ಸ್ವಕ್ಷೇತ್ರದಲ್ಲಿ ಇತ್ತು ಅಂದ್ರೆ ಸ್ವಕ್ಷೇತ್ರ ಯಾವುದು ಉದಾಹರಣೆಗೆ ಋಷುಭ ರಾಶಿ ಮತ್ತೆ ತುಲಾರಾಶಿಯಲ್ಲಿ ಸ್ವಕ್ಷೇತ್ರ ಆಗಿದ್ದು ಅದು ದ್ವಿತೀಯ ಸ್ಥಾನ ಆಗ್ಬೋದು ಅಥವಾ ದಶಮ ಸ್ಥಾನ ಆಗ್ಬೋದು ಇತ್ತು ಅಂತ ಹೇಳಿದ್ರೆ ಆತನಗ ಸಾಮಾನ್ಯವಾಗಿ ಅದ್ರಲ್ಲಿ ಲಾಭ ಇರುತ್ತೆ ಅಹ್ ಅದ್ರಲ್ಲಿ ಜೀವನ ಮಾಡ್ತಾನೆ ಬ್ಯೂಟಿ ಪಾರ್ಲರ್ ಅಲ್ಲಿ ಅನ್ನುವಂಥದ್ದು ನಾವು ತಿಳ್ಕೊಬಹುದು ಅದರ ಜೊತೆಗೆ ಶುಕ್ರನ ಜೊತೆ ಏನಾದ್ರು ತುಲಾರಾಶಿಯಲ್ಲಿ ಅದು ದಶಮ ಸ್ಥಾನ ಆಗಿದ್ದು ಶನಿ ಮತ್ತೆ ಶುಕ್ರ ಇಬ್ರು ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವ ಬಿಸ್ನೆಸ್ ಮಾಡಬಹುದು ಅದ ಎರಡು ಕಾಂಬಿನೇಷನ್ಸ್ ಇದ್ದಾಗ ನಾವು ಗ್ರಹಗಳು ಒಂದೇ ಗ್ರಹ ಇದ್ದಾಗ ಓಕೆ ಶುಕ್ರನಿಗೆ ಸೌಂದರ್ಯ ಸಂಬಂಧಪಟ್ಟಂಥದ್ದು ಅಂತ ತಿಳ್ಕೋಬಹುದು ಆ ಶುಕ್ರ ಮತ್ತೆ ಶನಿ ಇಬ್ರು ಇದ್ದಂತ ಸಂದರ್ಭದಲ್ಲಿ ನೀವು ತಲೆಯಲೇ ಕೆಡಿಸ್ಕೋಬೇಡಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀರಾ ಅಂತ ಹೇಳಿದ್ರೆ ಸಿನಿಮಾ ಮೇಲೆ ಮಾಡ್ಬೇಡಿ ಎಷ್ಟು ನಿಮ್ಗೆ ಲಾಭ ಬರುತ್ತೆ ಅಂದ್ರೆ ನೀವು ಸುಮ್ಮನೆ ಒಂದು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಐವತ್ತು ಲಕ್ಷ ಆದ್ರೆ ಒಂದು ಹತ್ತು ಕೋಟಿ ಎತ್ತು ಬಿಡ್ತಾರೆ ಅಷ್ಟು ಮಟ್ಟಿಗೆ ಒಂದಿಷ್ಟು ಟೆನ್ ಪರ್ಸೆಂಟ್ ಹೆಚ್ಚಿನ ಮಟ್ಟಿಗೆ ಲಾಭಾಂಶವನ್ನು ತೆಗೆದುಕೊಳ್ಬಹುದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶುಕ್ರ ಸ್ವಕ್ಷೇತ್ರ ಆಗಿರ್ತಾನೆ ದಶಮಸ್ಥಾನ ದಶಮಾಧಿಪತಿನೂ ಅವನೇ ಆಗಿರ್ತಾನೆ ಮತ್ತೆ ಅದ್ರ ಜೊತೆಗೆ ಶನಿ ಸರ್ವ ಅಂತ ಹೇಳ್ತೇವೆ ಸೊ ಅಂತ ಸಂದರ್ಭದಲ್ಲಿನೂ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸಿನಿಮಾ ಕ್ಷೇತ್ರಕ್ಕೆ ಹಾಕಬಹುದು ಮತ್ತೆ ಅದೇ ದಶಮ ಸ್ಥಾನಾಧಿಪತಿ ಶನಿನೇ ಆಗಿದ್ದು ಶನಿ ಮಕರ ರಾಶಿಯಲ್ಲಿದ್ದು ನೋಡಿ ಗಮನಿಸಬಹುದು ಶನಿ ಮಕರ ರಾಶಿಯಲ್ಲಿದ್ದು ದಶಮ ಸ್ಥಾನದಲ್ಲಿತ್ತು ಅಂದ್ರೆ ಒಂದು ಗ್ರಹ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಾಮಾನ್ಯವಾಗಿ ಕಬ್ಬಿಣ ಹಾಕಿ ಬರುತ್ತೆ ಅಂತ ಹೇಳ್ಬಿಡ್ಬಹುದು ಮತ್ತೆ ಗೋಚಾರದಲ್ಲಿ ನಾವು ತಿಳ್ಕೊಬೇಕು ದಶನು ಕಾಂಬಿನೇಷನ್ಸ್ ತಿಳ್ಕೊಬೇಕಾಗುತ್ತೆ ಸಾಮಾನ್ಯದ ರಾಶಿವೈಸ್ ಮತ್ತೆ ಮತ್ತೆ ಲಗ್ನದಿಂದ ಇರುವಂತಹ ಗ್ರಹಗಳ ದಶಮ ಸ್ಥಾನದ ವಿಚಾರದಲ್ಲಿ ವಿಶ್ಲೇಷಣೆ ನಿಮ್ಗೆ ಕೊಡ್ತಾ ಇರೋದು ಯಾವ ಬಿಸ್ನೆಸ್ ಸಕ್ಸಸ್ ಇದೆ ಅಂತ ಆ ಶನಿಯ ಜೊತೆ ಏನಾದ್ರೂ ಗುರು ಇತ್ತು ಅಂತ ಹೇಳಿದ್ರೆ ನೀವು ಹಾಕಿರೋ ಬಂಡವಾಳ ಏನ್ ಮಾಡಿದ್ರೇನು ಎತ್ತಕ್ಕಾಗಲ್ಲ ಇಲ್ಲಿ ಏನಾಗಿದೆ ಗುರು ಶನಿ ಇಬ್ರು ಒಂದೇ ಮನೆಯಲ್ಲಿ ಇತ್ತು ಅಂದ್ರೆ ಓಕೆ ಮಿತ್ರತ್ವ ಗ್ರಹ ಒಳ್ಳೆ ಸ್ಕೂಲ್ ನಡೆಸೋದು ಇಂಥದ್ದೆಲ್ಲ ಚೆನ್ನಾಗಿ ಆಗ್ಬರುತ್ತೆ ಸ್ಕೂಲ್ ಅದೇ ಶನಿ ಗುರು ಏನಾದ್ರು ಧನುಸು ರಾಶಿ ಮತ್ತೆ ಮೀನರಾಶಿ ದಶಮಸ್ಥಾನ ಆಗಿದ್ರೆ ಸ್ಕೂಲ್ ಇನ್ಸ್ಟಿಟ್ಯೂಟ್ ಮಾಡುವಂತವ್ರಿಗೆ ನಂಬರ್ ಒನ್ ಸಕ್ಸಸ್ ಒಂದು ಇನ್ಸ್ಟಿಟ್ಯೂಟ್ ಅಲ್ಲ ಹತ್ತು ಇನ್ಸ್ಟಿಟ್ಯೂಟ್ ಒಂದೇ ಹೆಸರಲ್ಲಿ ನೀವು ಮಾಡ್ತೀರಾ ಅಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಮಕರ ರಾಶಿ ಸ್ವಕ್ಷೇತ್ರದಲ್ಲಿ ಶನಿ ಇದ್ದು ಗುರುವಿನ ಜೊತೆ ಸೇರ್ಕೊಂಡ ಅಂತ ಹೇಳಿದ್ರೆ ನೀವು ಇನ್ಸ್ಟಿಟ್ಯೂಟ್ ಒಂದಲ್ಲ ಸರಿಯಾಗಿ ಅದನ್ನ ನಡೆಸದಿರೋ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಸರಿಯಾಗಿ ನಡ್ಸಕ್ ಆಗ್ದಿರ ಸಮಸ್ಯೆ ನಾನಾ ರೀತಿ ಕೋರ್ಟ್ ಕಚೇರಿವರೆಗೂ ಮೆಟ್ಲತ್ತೋ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ನಾವು ನೋಡಬೇಕು ಈ ಎರಡು ಗ್ರಹಗಳು ಇದ್ದಿದ್ದ ತಕ್ಷಣ ಯಾವ್ದೋ ರಾಶಿಯಲ್ಲಿ ಇದ್ರೆ ನೀವು ಈ ಬಿಸ್ನೆಸ್ ಮಾಡಿ ಇನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿಕ್ ಆಗೋದಿಲ್ಲ ಇರುವಂತಹ ರಾಶಿ ವೈಸ್ ಅಂತ ನಾವು ತೆಗೆದುಕೊಂಡಾಗ ಯಾವ ರಾಶಿಯಲ್ಲಿ ಇದಾನೆ ಆ ಗ್ರಹಗಳು ಅನ್ನೋಂತ ತಿಳ್ಕೊಬೇಕಾಗತ್ತೆ ಒಂದು ಮತ್ತೆ ಅದೇ ರೀತಿ ಸಹ ಚಂದ್ರನ ನಾವು ನಾವು ಗಮನಿಸ್ಲಿಕ್ಕೆ ಹೋದ್ರೆ ಚಂದ್ರ ಬಂದು ಲಿಕ್ವಿಡ್ ಸಂಬಂಧಪಟ್ಟಂತಹದ್ದು ಚಂದ್ರ ಕುಜ ಇಬ್ರು ಸಹ ಋಷಿಕ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಏ ನೋಡಪ್ಪ ನೀವು ಲಿಕ್ವಿಡ್ ದಶಮದಲ್ಲಿ ಚಂದ್ರ ಇದ್ದಾನೆ ನೀವು ಏನಾದ್ರೂ ನೀರನ್ ಪ್ಲಾಂಟ್ ಇಟ್ಬಿಡಿ ಅಂತ ಹೇಳಿದ್ರೆ ಯಾರಾದ್ರೂ ಹೇಳಿದ್ರೆ ನೀವು ಅದರಲ್ಲಿ ಇರೋದು ಬಂಡವಾಳ ಹಾಕಿರುವಂತದ್ದು ಬರಲ್ಲ ಮತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾಲಕ್ಕೆ ಸಿಕ್ಕಾಕೊಂಡು ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ನಷ್ಟ ಹೊಂದುತ್ತೀರಾ ಅಂತ ಹೇಳತ್ತೆ ಯಾಕೆ ಚಂದ್ರ ಆಗಿ ಬರುತ್ತೆ ಅಂತ ನಾನು ಆಗ್ಲೇನೆ ಹೇಳಿದೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕುಜ ಭೂಮಿಯಿಂದ ಉತ್ಪತ್ತಿಯಂತಹದ್ದು ಪೆಟ್ರೋಲಿಯಂ ಆಗ್ಬಹುದು ಅಥವಾ ಲಿಕ್ವಿಡ್ ಸಂಬಂಧಪಟ್ಟಂತ ನೀರು ಉತ್ಪತ್ತಿ ಆಗುವಂತದ್ದು ಸಕ್ಸಸ್ ಇದೆ ಅಂತ ಹೇಳುತ್ತೆ ಯಾಕೋ ಕುಜಾ ಮತ್ತೆ ಕಾಂಬಿನೇಷನ್ ಚಂದ್ರ ಚಂದ್ರ ಬಂದು ನೀಚ ಆಗಿಬಿಟ್ಟಿದಾನೆ ಅದೇ ಉಲ್ಟಾ ನಾವು ನೋಡ್ಲಿಕ್ಕೆ ಹೋದ್ರೆ ಅದೇ ಕುಜ ಸ್ವಕ್ಷೇತ್ರದಲ್ಲಿ ಇದ್ದು ದಶಮದಲ್ಲಿ ಏನಾದರೂ ದಶಮ ಸ್ಥಾನ ಅಂತ ಹೇಳಿದ್ರೆ ಸ್ವಕ್ಷೇತ್ರನೇ ದಶಮ ಕರ್ಕಾಟಕ ರಾಶಿ ಆಗಿದ್ದಾಗ ಲಿಕ್ವಿಡ್ ಹಾಕಿ ಒಳ್ಳೆ ದುಡ್ಡನ್ನ ತೆಗೆದುಕೊಳ್ಬಹುದು ಒಳ್ಳೆ ಲಾಭಾಂಶವನ್ನು ತೆಗೆದುಕೊಳ್ಬಹುದು ಇದೊಂದು ಇನ್ನೊಂದು ವಿಚಾರ ಕುಜ ಮೇಷರಾಶಿಯಲ್ಲಿ ಇದ್ದು ಮೇಷರಾಶಿಯಲ್ಲಿ ಏನಾದರೂ ಚಂದ್ರನ ಜೊತೆ ಇತ್ತು ಅಂತೇನು ಅಂತ ಸಂದರ್ಭದಲ್ಲಿನೂ ಲಿಕ್ವಿಡ್ ಸಂಬಂಧಪಟ್ಟಂತದ್ದು ಹಾಕ್ಬಹುದು ನೋಡಿ ರಾಹು ಮತ್ತೆ ಚಂದ್ರ ನೋಡಿ ಎರಡು ಕಾಂಬಿನೇ ಮೂರು ಗ್ರಹಗಳ ಕಾಂಬಿನೇಷನ್ಸ್ ಹೇಗೆ ನಿಮಗೆ ಬಿಸ್ನೆಸ್ ಚೆನ್ನಾಗಿ ಆಗ್ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ರಾಹು ಮತ್ತೆ ಚಂದ್ರನ ಕಾಂಬಿನೇಷನ್ಸ್ ಕುಜನ ಕಾಂಬಿನೇಷನ್ಸ್ ಈ ಮೂರು ಗ್ರಹನು ಮೇಷರಾಶಿಯಲ್ಲಿ ಏನಾದ್ರೂ ಇತ್ತು ಅಂದ್ರೆ ನಿಮಗೆ ವೈನ್ ಬಿಸ್ನೆಸ್ ಆಗ್ಬರುತ್ತೆ ಇದು ಬಹಳ ಕ್ಲಿಕ್ ತಂದು ಕೊಡುತ್ತೆ ಸೊ ಇದು ಗ್ರಹಗಳ ಕಾಂಬಿನೇಷನ್ಸ್ ಅದೇ ನಿಮ್ಗೆ ಏನಾದ್ರು ದಶಮ ಸ್ಥಾನದಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ ಯಾವುದೇ ಗ್ರಹಗಳು ಕಾಂಬಿನೇಷನ್ಸ್ ಆಗ್ಬೋದು ಈಗ ರಾಹು ಏನಾದ್ರು ಸ್ಥಾನದಲ್ಲಿ ಆಗ್ಲೇ ಒಂದು ಸಿನಿಮಾ ವಿಚಾರದಲ್ಲಿ ಹೇಳಿದೆ ನೋಡಿ ಶನಿನೂ ಮತ್ತೆ ಅದ್ರ ಜೊತೆಗೆ ಶುಕ್ರ ಸ್ವಕ್ಷೇತ್ರದಲ್ಲಿ ಹತ್ತನೇ ಮನೆಯಲ್ಲಿ ಇದ್ರೆ ಒಳ್ಳೆ ದುಡ್ಡು ಮಾಡಬಹುದು ಒಂದಿಷ್ಟು ಟೆನ್ ಪರ್ಸೆಂಟ್ ಅಂತ ಹೇಳಬಹುದು ಆದ್ರೆ ರಾಹುನೋ ಸ್ಥಿತವಾಗಿದ್ರೆ ಅಲ್ಲಿ ಮೂರು ಗ್ರಹಗಳು ಬಂದ್ಬಿಟ್ರೆ ಅಲ್ಲಿ ಏನಾಗುತ್ತೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಬರುತ್ತೆ ಲಾಭ ಬರಲ್ಲ ಅಂತಲ್ಲ ಅಲ್ಲಿ ಅಡೆತಡೆಗಳು ಸಿಕ್ಕಾಕೊಂಡ್ಬಿಡ್ತೀರಾ ಒಳ್ಳೆ ಫಿಲಮ್ ತೆಗಿತೀರ ಒಳ್ಳೆ ಒಂದು ಇನ್ನೇನು ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ನಾನಾ ರೀತಿಯಲ್ಲಿ ತೊಂದರೆ ಆಗಿ ಕೋರ್ಟ್ ಎಲ್ಲೇ ಆರ್ಡರ್ ಆಗಿಬಿಡತ್ತೆ ಇಲ್ಲ ಇದ್ ಮಾ ತೆಗೆಯೋ ಇದು ಪ್ರದರ್ಶನಕ್ಕಿಲ್ಲ ಅಂತ ಆ ರೀತಿ ಸಿಕ್ಕಾಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲೇ ಇದ್ ಕುಜನ್ ನಾವು ನೋಡ್ತೀವಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಇವತ್ತೆಲ್ಲ ಹಿಂದಿನ ಕಾಲ ಒಂದು ಹಿಂದಿನ ಕಾಲ ಅಂತಾನೆ ಬೇಡ ಒಂದು ಹತ್ತು ವರ್ಷದ ಹಿಂದೆ ಅಂತ ಇಪ್ಪತ್ತು ವರ್ಷದ ಹಿಂದೆ ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಎಂತ ಮಟ್ಟಿಗೆ ಅಂದ್ರೆ ಬಹಳ ನಾವು ನೋಡ್ತಾ ಇದ್ದೀವಿ ಒಳ್ಳೆ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಈಗಿನ ಸಂದರ್ಭದಲ್ಲಿ ಗೋಚಾರದಲ್ಲಿ ಏನಾಗಿದೆ ಅಂದ್ರೆ ಭೂಮಿ ಅನ್ನುವಂಥದ್ದು ಈಗ ನೋಡಿ ವರ್ಷ ಅಂತ ನಾವು ನೋಡ್ತೀವಿ ಯುಗಾದಿ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಯುಗಾದಿಯಿಂದ ಯುಗಾದಿಗೆ ನಮಗೆ ವರ್ಷ ಹೊಸ ವರ್ಷ ಅಂತ ಹೇಳ್ತೀವಿ ವರ್ಷ ಫಲ ಹೇಗೆ ಓದು ವರ್ಷ ಏನಾಗಿತ್ತು ಅಂದ್ರೆ ಶನಿನೇ ರಾಜ ಆಗಿದ್ದ ಶನಿನೇ ಮಂತ್ರಿ ಆಗಿದ್ದ ಸೊ ಮಳೆ ಗಾಳಿ ಇದಕ್ಕೆಲ್ಲ ಶನಿ ಅಧಿಪತಿ ಆಗಿದ್ದ ಈ ಶನೇಶ್ವರ ಏನಾಗಿದೆ ಅಂದ್ರೆ ಅವನ ಒಂದು ಪ್ರಭಾವ ಇರೋದ್ರಿಂದ ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಭೂಮಿ ವಿಚಾರಕ್ಕೆ ಸಕ್ಸಸ್ ಇಲ್ಲ ಯಾಕಂದ್ರೆ ತಿಳಿತಾ ಇದ ಕಷ್ಟಗಳು ರೋಗಗಳು ಸಮಸ್ಯೆಗಳು ಈಗ ಏಪ್ರಿಲ್ ತಿಂಗಳಲ್ಲಿ ಚೇಂಜ್ ಆಗ್ತಾ ಇದೆ ಏಪ್ರಿಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಗೋಚಾರದ ನಾವು ನೋಡಕ್ಕೋದ್ರೆ ಅಹ್ ಬಹಳಷ್ಟು ಭಾರಿ ಮಳೆ ಬಾರಿ ಸಮಸ್ಯೆಗಳು ಬರುವಂತದಿರುತ್ತೆ ವರ್ಷ ಫಲ ನಾವು ನೋಡಕ್ ಹೋದ್ರೆ ವರ್ಷ ಫಲವನ್ನು ನಾವು ತಿಳ್ಕೊಂಡು ರಾಶಿ ವೈಸ್ ಅಂತ ನಾವು ತಿಳ್ಕೊಂಡಾಗ ಆ ವರ್ಷದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಭೂಮಿ ವಿಚಾರಕ್ಕೆ ಲಾಭ ಬರುತ್ತಾ ಅಂತ ತಿಳ್ಕೊಬೇಕಾಗುತ್ತೆ ಈ ರೀತಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೆಚ್ಚಿನ ಮಟ್ಟಿಗೆ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಹಾಗೆ ಇವತ್ತಿನ ಮಂತ್ರದ ಬಗ್ಗೆ ತಿಳಿಸ್ಕೊಡಿ ಗುರು ಬಹಳಷ್ಟು ದುಡ್ಡು ಯಾರಿಗೋ ಕೊಟ್ಬಿಟ್ಟಿರ್ತಾರ ಬರ್ತಾ ಇರೋದಿಲ್ಲ ಸಿಕ್ಕಾಕೊಂಡ್ಬಿಟ್ಟಿರ್ತಾರ ದುಡ್ಡಿನ ಅಭಾವ ಎಲ್ಲರೂ ಇಷ್ಟೇ ಕೇಳೋದು ಗುರುಗಳೇ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ದುಡ್ಡು ಏನಿಲ್ಲ ಅನ್ನೋರಿಗೆ ವಿಶೇಷವಾದಂತ ಒಂದು ಬೀಜಾಕ್ಷರ ಮಂತ್ರ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ನೋಡಿ ಓಂ ಹಾಂ ಹರೀಂ ಕ್ರೋಂ ಈ ಮೂರೆ ಬೀಜಾಕ್ಷರಗಳು ವೆರಿ ಪಾಸಿಟಿವ್ ಬೀಜ ಈ ಮಂತ್ರವನ್ನ ಪ್ರತಿ ನಿತ್ಯ ಒಂದು ಐವತ್ತೆಂಟು ಬಾರಿ ಪಠಿಸೋದ್ರಿಂದ ಸದಾ ಕಾಲ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗುತ್ತೆ ಹೋಗಿರೋ ದುಡ್ಡು ವಾಪಸ್ ಬರುತ್ತೆ ಸುಖ ಸಂತೋಷ ನೆಮ್ಮದಿ ದೊರೆಯುವಂತದ್ದಿರುತ್ತೆ ಬಹಳ ಹಿಂದೆ ಒಂದ್ ಎರಡು ಮೂರು ವರ್ಷದಿಂದ ದುಡ್ಡು ಕೊಟ್ಬಿಟ್ಟಿರ್ತೀರ ಬರ್ತಾನೆ ಇಲ್ಲ ಜಗ್ನೂ ಆಡ್ಬಿಟ್ಟಿರ್ತೀರ ಅಂಥವ್ರಿಗೆ ಇದು ಸೂಕ್ತವಾದಂತದ್ದು ಪ್ರತಿದಿನ ಹೇಳ್ಕೊಳ್ಳಿ ಪ್ರಯತ್ನ ಮಾಡಿ ತಕ್ಕಂತ ಪ್ರತಿಫಲ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಹಾಗೆ ಅರಿವಿನ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಸಾಮಾನ್ಯವಾಗಿ ದುಡ್ಡಿನ ವಿಚಾರದಲ್ಲಿ ಇಲ್ಲಾದರೂ ಬಿಸ್ನೆಸ್ ಅಂತ ಮಾಡ್ತಾ ಇರುವಂಥವ್ರಿಗೆ ಬಹಳ ಸರಳವಾದಂಥದ್ದು ಈ ಪ್ಲಾಂಟ್ ಅಂತ ಬರುತ್ತೆ ಏನಂದ್ರೆ ಮನಿ ಪ್ಲಾಂಟ್ ಅಂತ ಹೇಳ್ತೀವಿ ಸೊ ಅದನ್ನು ಸಹ ಎಲ್ಲಿ ಇಡೋದು ಒಳ್ಳೆಯದು ಚಿಕ್ಕದಾದಂತಹದ್ದು ದುಡ್ಡು ಚೆನ್ನಾಗಿ ಬರುವಂಥದ್ದು ಅಂತ ಹೇಳಿದ್ರೆ ನೋಡಿ ಪೂರ್ವ ಈಶಾನ್ಯ ಕಡೆ ಪೂರ್ವದ ಕಡೆ ಆಗ್ಬೋದು ಈ ಪೂರ್ವ ಈಶಾನ್ಯ ಅಂದ್ರೆ ಕ್ರಾಸ್ ಬರುತ್ತೆ ಒಂದು ಸ್ವಲ್ಪ ಪೂರ್ವ ಈಶಾನ್ಯ ಮತ್ತೆ ಅದರ ಜೊತೆಗೆ ಪಶ್ಚಿಮ ವಾಯುವ್ಯ ಕಡೆ ಹಾಗೂ ದಕ್ಷಿಣಕ್ಕೆ ಇಡುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಮತ್ತೆ ಸೋರ್ಸ್ ಆಫ್ ಚೆನ್ನಾಗಿ ಬರುವಂಥ ಸಾಧ್ಯತೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ನೋಡಿ ಬಿಸ್ನೆಸ್ ಅಂತ ಹೇಳಿದ್ರೆ ಸಕ್ಸಸ್ ಆಗ್ತಾ ಇರ ಇರಲ್ಲ ಅಂತ ಹೇಳಿದ್ರೆ ಲವಂಗ ಒಂದು ಕಾಲು ಕೆಜಿ ಅಷ್ಟು ಒಂದು ಲವಂಗವನ್ನ ನೀವೇನ್ ಮಾಡ್ತೀರ ಒಂದು ಅಲ್ಲಿ ಅಥವಾ ಗ್ಲಾಸ್ ಅಲ್ಲಿ ಹಾಕಿಡಿ ಯಾವುದೇ ಬಿಸ್ನೆಸ್ ಅಂಗಡಿಯಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಕೋಟ್ಯಾಧಿಪತಿಗಳಾಗ್ಲಿಕ್ಕೂ ಸಾಧ್ಯ ಆಗ್ಲಿಕ್ಕಿರುತ್ತೆ ಲವಂಗ ಅಷ್ಟೊಂದು ಶ್ರೇಷ್ಠವಾದಂಥದ್ದು ಅಷ್ಟೊಂದು ಫಲವನ್ನ ಕೊಡುವಂಥದ್ದು ಕಂಡು ಬರುತ್ತೆ ಓಕೆ ಗುರುಜಿ ಬೇರೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಗುರುಜಿ ವ್ಯಾಪಾರ ವ್ಯವಹಾರದಲ್ಲಿ ಮುಂದೆ ಬರಬೇಕು ಸಾಮಾನ್ಯವಾಗಿ ನಾವು ಆ ವ್ಯಾಪಾರ ಮತ್ತೆ ವ್ಯವಹಾರ ಮಾಡುವಂತ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕಾಗುತ್ತೆ ಸೊ ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಯಾವ ಕೆಲಸಾನೂ ಆಗಲ್ಲ ಇವತ್ತಾಗೋ ದುಡ್ಡು ಯಾವಾಗೋ ಬರುತ್ತೆ ಇವಾಗಾಗೋ ಕೆಲಸ ಯಾವಾಗೋ ಆಗುತ್ತೆ ಈ ತರ ಯಾವಾಗೋ ಆದಾಗ ನೀವು ಹಾಕಿರೋ ಬಂಡವಾಳನೂ ಸಿಕ್ಕಾಕೊಂತೀರಾ ಪಾಸಿಟಿವ್ ಎನರ್ಜಿ ಇರುವಂತಹ ಕೆಲವೊಂದು ವಸ್ತುಗಳು ನವಿಲ್ ಗರಿ ಇದೆ ನೋಡಿ ಬಹಳ ಶ್ರೇಷ್ಠವಾದಂತ ನಾನು ಯಾವಾಗಲೂ ದಂಪತಿಗಳು ಹೊಂದಾಣಿಕೆ ವಿಚಾರದಲ್ಲಿ ಹೇಳ್ತಾ ನೋಡಿ ಒಂದು ಅಷ್ಟು ನವಿಲ್ ಗರಿ ಎಲ್ಲಾದ್ರೂ ಸಿಕ್ತು ಅಂತ ಹೇಳಿದ್ರೆ ನೀವ್ ವ್ಯಾಪಾರ ಮಾಡುವಂತದ್ದು ವ್ಯವಹಾರ ಮಾಡೋ ಜಾಗದಲ್ಲಿ ಇಡಿ ಅಥವಾ ನೀವ್ ಮನೆಯಲ್ಲಿ ದುಡ್ಡು ಇಡೋ ಜಾಗದಲ್ಲಿ ಕುಬೇರ್ ಮೂಲೆಯಲ್ಲಿ ಇಡಿ ಯಥೇಚ್ಛವಾಗಿ ದುಡ್ಡು ಬರುತ್ತೆ ಬೇಡ ಅಂತ ಹೇಳಿದ್ರೂ ಸ್ಟಾಕ್ ಇರೋಂತದ್ದಾಗಿರುತ್ತೆ ಇಟ್ ನೋಡಿ ಪರವಾಗಿಲ್ಲ ಗುರುಗಳು ಹೇಳಿದ್ಮೇಲೆ ಸ್ವಲ್ಪ ದುಡ್ಡೇನಿಲ್ತಾ ಇಲ್ಲ ಚೆನ್ನಾಗಿ ಬರ್ತಾ ಇದೆ ದುಡ್ಡು ಅನ್ನೋದ್ ಕಂಡು ಬರುತ್ತೆ ಸಾಮಾನ್ಯವಾಗಿ ಒಂದು ಪಾಸಿಟಿವ್ ಆಗಿ ಇವೆಲ್ಲ ಸಿಗೋದಿಲ್ಲ ಅಂತ ಹೇಳಿದ್ರೆ ನಾನು ಈ ಬಿಸ್ನೆಸ್ ವಿಚಾರದಲ್ಲಿ ಒಂದು ಯಾವುದೇ ಆಗ್ಬಹುದು ಮಳೆಗೆ ಬಟ್ಟೆ ಆಗ್ಬಹುದು ಅಥವಾ ದಿನಸಿ ಆಗ್ಬಹುದು ಹೋಟೆಲ್ ಆಗ್ಬಹುದು ಸುದರ್ಶನ ಚಕ್ರ ಅಂತ ಬರ್ಕೊಡ್ತಾ ಇದ್ದೀನಿ ಈಗಾಗಲೇ ಬಹಳ ಮನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟೆ ಬಹಳ ಜನ ಬಂದು ಆ ಯಾ ಏನ್ ಹೆಸರನ್ನು ಇಟ್ಟಿದಾರ ಅಂಗಡಿಗೆ ಆ ಹೆಸರನ್ನು ಕೊಟ್ಟು ಆ ಹೆಸರಲ್ಲಿ ಸುದರ್ಶನ ಚಕ್ರವನ್ನು ಬರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಬಂದು ನನ್ನ ಹತ್ರ ಸಿಗುತ್ತೆ ತೆಗೆದುಕೊಂಡೋಗಿ ಒಳ್ಳೇದಾಗುತ್ತೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವ್ಯಾಪಾರ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದೀರ ಧನ್ಯವಾದ ನೋಡುದ್ರಲ್ಲ ವೀಕ್ಷಕರೇ ಇನ್ನು ನೀವು ಕೂಡ ಗುರುಜಿ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ